ಒಂದು ಅರ್ಥ ಆಗಲಿಲ್ಲ ಅಧ್ಯಕ್ಷ. ಅವಾಗಿಂದ ಎಲ್ಲ ಕಡೆಯಿಂದ ಜನ ಎದ್ದು ಗಲಾಟೆ ಮಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಇವ್ರು ಏನು ತಿಳ್ಕೊಂಡಿದ್ದೀರಿ? ಅದೇನು ರಾಜ್ಯ ಸರ್ಕಾರ ಅಂತ ತಿಳ್ಕೊಂಡಿದ್ದೀರಾ? ಕೇಂದ್ರ ಸರ್ಕಾರ ಅಂತ ತಿಳ್ಕೊಂಡಿದ್ದೀರಾ? ಅದೇ ಒಂದು ಸಪರೇಟ್ ಚಕ್ರಾಧಿಪತ್ಯ. ಅವ್ರಿಗೆ ಭಾರತದ ಗಣತಂತ್ರಕ್ಕೆ ಯಾವ ಸಂಬಂಧ ಇಲ್ಲ. ಈ ದೇಶದಲ್ಲಿರೋ ಕಾನೂನುಗಳು, ಈ ದೇಶದಲ್ಲಿರೋ ನಿಯಮಗಳು ಯಾವುದೂ ಅವ್ರಿಗೆ ಅನ್ವಯಿಸೋದಿಲ್ಲ. ಅದಕ್ಕೆ ನಾವು ಮಂತ್ರಿಗಳು ಹೇಳಬೇಕು, ಎಷ್ಟು ಜನ PCCF ಗಳಿದ್ದಾರೆ, ಎಷ್ಟು ಜನ APCCF ಗಳಿದ್ದಾರೆ, ಎಷ್ಟು ಜನ CCF ಗಳಿದ್ದಾರೆ, ಎಷ್ಟು ಜನ CF ಗಳಿದ್ದಾರೆ, ಗಾರ್ಡ್ಗಳು ಫಾರೆಸ್ಟ್ಗಳು ಎಷ್ಟು ಜನ ಇದ್ದಾರೆ ಹೇಳ್ಬಿಟ್ರೆ ಅವ್ರ ಹಣೆ ಬರೋ ಗೊತ್ತಾಗುತ್ತೆ. ಅವ್ರು ಈ ರಾಜ್ಯಕ್ಕೆ, ದೇಶಕ್ಕೆ, ಕಾನೂನಿಗೆ ಸಂಬಂಧಿಸಿಲ್ಲ. ಅವರನ್ನು ನೀವ್ಯಾರು ಕ್ವಶನ್ ಮಾಡೋಕ್ಕೆ? ಯಾರು ಅವ್ರ ವಿಚಾರ ಪ್ರಶ್ನೆ? ಅವ್ರು ಏನು ಹೇಳಿದ್ರೆ ಈಗ ನಾಳೆ ಬಂದು ಇಲ್ಲಿ ಅಕಸ್ಮಾತು ಇದೆಲ್ಲ ಫಾರೆಸ್ಟಿಗೆ ಸೇರಿದ್ರೆ ಅಸೆಂಬ್ಲಿಗೆ ಸೇರ್ಬೇಡಿದ್ರೆ ತಾವು ಸ್ಪೀಕರ್ ಏನು ಮಾಡೋಂಗಿಲ್ಲ, ನಾವು ಹೊರಗೋಗಿ ಕಬನ್ ಪಾರ್ಕಲ್ಲಿ ಮರದ ಕೆಳಗೆ ಅಸೆಂಬ್ಲಿ ಮಾಡ್ಕೋ. ಈಗ ಫಾರೆಸ್ಟ್ ಅಂದರೆ ಹಂಗೆ ಆಸ್ ಪರ್ ದಿ ಡೆಫಿನೇಷನ್ ಅವರ್ ಡೀಮ್ಡ್ ಫಾರೆಸ್ಟ್ ವೇರ್ ಎವರ್ 30 ಮರ ಇದ್ದರೆ ದಟ್ ಈಸ್ ಡೀಮ್ಡ್ ಆಸ್ ಫಾರೆಸ್ಟ್. ಇದನ್ನು ಡಿಕ್ಲೇರ್ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆ. ನಿಮ್ಮ ಕಬನ್ ಪಾರ್ಕ್ ಫಾರೆಸ್ಟ್ ಟೂ ಫಾರ್ ಬೋಪೈನ್ ಅವರೇ, ಸ್ಟೇಟ್ ಈಸ್ ದಿ ಓನರ್ ಆಫ್ ದಿ ಎಂಟೈರ್ ಲ್ಯಾಂಡ್. ಇಡೀ ಭೂಮಿ ಎಷ್ಟಿದೆ ರಾಜ್ಯದಲ್ಲಿ, ಇದರ ಮಾಲೀಕರು ಬಂದು ರಾಜ್ಯ ಸರ್ಕಾರ, ಹೆಡೆಡ್ ಬೈ ರೆವಿನ್ಯೂ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಬೇರೆ ಬೇರೆ ಉದ್ದೇಶಗಳಿಗೆ ಜಮೀನನ್ನು ನೀವು ಕೊಡಬೇಕಾಗಿದ್ರೆ ಅದು ಫಾರೆಸ್ಟಿಗೆ ಕೊಡ್ತೀರೋ ಅಥವಾ ಇನ್ನೊಂದಕ್ಕೆ ಕೊಡ್ತೀರೋ, ಕೊಡಬೇಕಾಗಿದ್ರೆ ನೋಟಿಫಿಕೇಶನ್ ಮಾಡಿ ಪ್ರೊಸೀಜರ್ಸ್ ಇರುತ್ತೆ. ಫಾರೆಸ್ಟಿಗೆ ನೀವು ಕೊಡಬೇಕಾಗಿದ್ರೆ ಅದರ ಫಿಸಿಕಲ್ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಸರ್ವೆ ನಂಬರ್ಸು, ಕಾಂಟೂರ್ಸ್ ಎಲ್ಲ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ತೀರಿ. ಅದಾದ ಮೇಲೆ ಒಬ್ಬ ಆಫೀಸರ್ನ, ಅಸಿಸ್ಟೆಂಟ್ ಕಮಿಷನರ್ನ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು. Section 9 ಅಲ್ಲಿ ಅವನ ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಬೇಕು, ಯಾವ್ದು ರೆವಿನ್ಯೂ ಯಾವುದಲ್ಲ ಅಂತ ಹೇಳಿ ಕ್ಲೈಮ್ಸ್ ಎಲ್ಲ ಕೇಳಿ ಡಿಸ್ಪೋಸ್ ಆಫ್ ಮಾಡಿ ಅವನ ಇದು ಮಾಡಬೇಕು. ಆಮೇಲೆ ಸರ್ವೆ ಆ್ಯಂಡ್ ಡಿಮಾರ್ಕೇಷನ್ SND ಅಂತ ಅದು ಮಾಡಬೇಕು. ಇವರು ಸರ್ವೆ ಆ್ಯಂಡ್ ಡಿಮಾರ್ಕೇಷನು ಮಾಡಲಿಲ್ಲ, ಅಬ್ಜೆಕ್ಷನ್ಸು ಕಾಲ್ ಫಾರ್ ಮಾಡಲಿಲ್ಲ. ಯಾವಾಗ ಬೇಕಾಗಿದ್ರೆ ಬೆಳಗಾಗಿ ಎದ್ದು ಹೋಗಿ ಪತ್ರದ ಮೇಲೆ ಮಾಡಿ ಬೆಳೆ ತೆಗಿತಿರ್ತಾನಲ್ಲ, ಅವ್ನ 3 ಎಕರೆ ಇರುತ್ತೆ, ಅಲ್ಲಿ ಹೋಗಿ ಇದು ಫಾರೆಸ್ಟ್ ಅಂತ ಹೇಳಿ ಕೂತ್ ಬಿಡ್ತಾರೆ. ಒಬ್ಬ ಫಾರೆಸ್ಟ್ ಗಾರ್ಡ್ನ ಎದುರಿಗೆ ಇವರ ಜೀವನದುದ್ದಕ್ಕೂ ಗೌರವವಾಗಿ ಬೆಳೆದುಕೊಂಡು ಬಂದಿರತಕ್ಕಂಥ ಇಡೀ ರೈತ ಕುಟುಂಬ ಮಿಲಿಟ್ರಿಯವ್ರು ಬಂದರೆ ಹೆದರೋದಿಲ್ಲ, ಗಡಗಡಗಡ ನಡ್ಕೋಗ್ಬಿಡ್ತಾರೆ. ಅದು ಏನು ತಿಳ್ಕೊಂಡಿದ್ದೀರಿ ಫಾರೆಸ್ಟ್ ಅಂದರೆ ನೀವು? ಅದಕ್ಕೆ ಎಲ್ಲ ಬಂದು ಹೋದ ಸರ್ಕಾರಗಳು ಮತ್ತು ಮುಂದೆ ಬರಬಹುದಾದ ಸರ್ಕಾರಗಳು ಕೂಡ ಅವರು ಇದನ್ನೇ ನಡೆಸ್ಕೊಂಡು ಹೋಗ್ತಾರೆ. ಯಾಕಂದರೆ ಯಾರಿಗೂ ಪಾಪ ಓದಕ್ಕೆ ಟೈಮ್ ಇರಲ್ಲ, ಅರ್ಥ ಮಾಡ್ಕೊಳಕ್ಕೆ ಟೈಮ್ ಇರೋದಿಲ್ಲ. ನಿನ್ನ ಯೋಗ್ಯತೆ ಇಷ್ಟು, ನಿನ್ನ ಸ್ಥಾನ ಇದು ಅಂತ ಹೇಳೋ ಚಾತಿ ಯಾರಿಗೂ ಇರೋದಿಲ್ಲ. ನೋಡಿ ಆ ಕುಮಾರಸ್ವಾಮಿ ಸಡನ್ ಆಗಿ ಅವ್ರಿಗೆ ದುರ್ಬಲ ಮಂತ್ರಿ ಅಂತ, ಅವ್ರು ಯಾಕೆ ದುರ್ಬಲ ಮಂತ್ರಿ? ಅವ್ರು ಹೇಳಿಲ್ಲ, ಅವ್ರಿಗೆ ಹೇಳಿಲ್ಲ. ನನ್ಗೆ ಖುಷಿ ಆಯ್ತು, ಅವ್ರಿಗೆ ಯಾವ ಮಂತ್ರಿನೂ ದುರ್ಬಲರಲ್ಲ, ಅವರೆಲ್ಲ ಸಬಲರಾಗಿದ್ರೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡೋದಕ್ಕೆ ತಿಮ್ಮಪ್ಪನವ್ರು ಅಲ್ಲೇ ಕೂತು ಭಾಳ ಮಾತಾಡಿದ್ದಾರೆ. ನಾನಂತೂ ಆ ಕಡೆಯಿಂದ ಭಾಳನೇ ಮಾತಾಡಿದೆ. ಅವರಿಗೆ ಮನುಷ್ಯರಿಗೆ ಸಂಬಂಧವಿಲ್ಲ, ಅವ್ರ ಹತ್ರ ಮಾನವೀಯತೆ ಏನ್ವೀಯತೆ ಕಾನೂನು ಏನು ಏನು ಇಲ್ಲ. ಸುಮಾರು ತಿಂದು ಹಂಗೆ ಕೂತಿದ್ದೆ ನಾನು, ಮೂಕ್ನಂಗೆ ಕೂತಿದ್ದೆ. ತೀರಾ ಯೂಕ್ಲಿಪ್ಟಿಸಿಗೆ ಬಂದ್ಬಿಟ್ಟಾಗ 3 ವರ್ಷದ ಮೇಲಾಯಿತು. ಈ ಸದನದಲ್ಲೇ ಶಾಸನ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಪ್ರದೇಶದಲ್ಲಿ ಯೂಕಲಿಪ್ಟಸು ಅಕೇಶಿಯಾ ಉಳಿದವು ಯಾವುದು ಬೆಳಿಬಾರದು, ನಿಮ್ಮೆಲ್ಲ ಇಡೀ ರಾಜ್ಯದಲ್ಲಿ ಯಾರು ಕೊಡಬಾರದು. ಕೂತೇಳು ಒಂದು ನಿಮಿಷ. ರೂಲ್ಸ್ ಮಾಡಿದ್ವಿ. ಯಾಕಿರೋದು ಈ ಶಾಸನ ಸಭೆ? ನಾವು ಮಾಡಿದಂಥ ಶಾಸನವನ್ನು ಅನುಷ್ಠಾನಗೊಳಿಸೋದಕ್ಕೆ ಮಾಡಿದಂಥ ರೂಲ್ಸು ಅವೆಲ್ಲೋ ಅಲ್ಲಿ ಉಪ್ಪಿನಕಾಯಿ ತಿಂತಾ ಇದೆ, ನೀಲಗಿರಿ ಗಿರಿಗಳು ಹೋದ ತಕ್ಷಣ ನನಗೆ ಅಪಮಾನ ಮಾಡುತ್ತೆ, ಕರೆದು ನೀನೊಬ್ಬ ಶಾಸಕ ನೋಡಿ ನಾನು ಬೆಳೆದು ನಿಂತಿದ್ದೀನಿ ಅಂತ ಪ್ರತಿ ನೀಲಗಿರಿ ಮರ ನನಗೆ ಹೇಳುತ್ತೆ. ಎಲ್ಲಿದೆ ಸರ್ಕಾರ? ಈ ಸರ್ಕಾರ ಆ ಸರ್ಕಾರ ಕಾಂಗ್ರೆಸ್ಸು BJP JDS ಅಂತಲ್ಲ, ಅವರು ಫಾರೆಸ್ಟ್ ಪ್ಲಾಂಟೇಷನ್ ಕಾರ್ಪೊರೇಷನ್ ಅವರು ಹರಿಹರ್ ಪಾಲಿಫೈಬರ್ಸ್ ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ. ಇದು ಇಟ್ಸ್ ಅನ್ MOU ಬಿಟ್ವೀನ್ 2 ಫಾರಿನ್ ಗವರ್ನಮೆಂಟ್ಸ್. ನಮಗೇನು ಸಂಬಂಧವೇ ಇಲ್ಲ. ನಮ್ಮ ಭೂಮಿಯಲ್ಲಿ 1,500 ಅಡಿ ಕೊಟ್ಟೋಗಿದ್ದೇವೆ ನಾವು. ಇದೇ ಸದನದಲ್ಲಿ ಕಣ್ಣೀರು ಹಾಕ್ಕೊಂಡು ಕೇಳಿದ್ದೇವೆ ಬೆಂಗಳೂರಲ್ಲಿ ತೊಳ್ಕೊಂಡು ನೀರು ಕೊಡ್ರಪ್ಪ ನಾವು ಬದುಕೊಳ್ತೀವಿ ಅಂತ. ಅವರಿಗೆ ಆ ಫಾರೆಸ್ಟ್ ಪ್ಲಾಂಟೇಷನ್ ಕಾರ್ಪೊರೇಷನ್ ಅವ್ರಿಗೆ ಹರಿಹರ್ ಪಾಲಿಫೈಬರ್ಸ್ ಅವ್ರ ಹತ್ರ ಮಾಡ್ಕೊಂಡಿರೋ ಅಗ್ರಿಮೆಂಟ್ ಮುಖ್ಯ. ಚೆಕ್ಅಪ್ ದಿ ಡೀಟೇಲ್ಸ್ ಬಯೋಡಾಟಾ ಆಫ್ ಈಚ್ ಒನ್ ಆಫ್ ದೀಸ್ ಆಫೀಸರ್ಸ್ ಹೂ ಆರ್ ಪೋಸ್ಟೆಡ್ ಇನ್ ಟು ದಟ್ ಕಾರ್ಪೊರೇಷನ್.
ಇಟ್ಸ್ ಎ ಪ್ರೈಮ್ ಪ್ಲೇಸ್ ಅನ್ಲೆಸ್ ದೇ ಆರ್ ಟಿಪ್ಡ್ ಅನ್ಲೆಸ್ ದೇ ಆರ್ ಗ್ರೀಸ್ಡ್ ಕ್ವಶನೇ ಇಲ್ಲ ಆ ಪೋಸ್ಟಿಂಗ್ಸೇ ಸಿಗೋದಿಲ್ಲ ನೀವು ಬೆಳಗ್ಗೆಯಿಂದ ಕರಪ್ಷನ್ ಅದು ಇದಂತ ನಿಮಗೆ ವರ್ಸ್ಟ್ ಕರಪ್ಷನ್ ಎಲ್ಲಾದರೂ ನೋಡಬೇಕಾಗಿದ್ರೆ ಯು ಹ್ಯಾವ್ ಟು ಸೀ ಇಟ್ ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ಕಾರಿಜಬಲ್ ಸಾಧ್ಯನೇ ಇಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ನಿರ್ಲಜ್ಜಿತರಾಗಿ ಬದುಕತಕ್ಕಂಥ ಇಲಾಖೆ ಅದು. ಮಾನ್ಯ ಅಧ್ಯಕ್ಷರೇ ಈಗ ಸಾಮಾಜಿಕ ಮಾತನಾಡಿದ್ರಲ್ಲ ನಿಮ್ಗೆ ಅವಕಾಶ ಸಿಗುತ್ತೆ ಸಾಮಾಜಿಕ ಅರಣ್ಯದ ಇಲಾಖೆ ತಗೊಂಡ್ರೆ ಈಗ ಪ್ಲಾಂಟೇಶನ್ ಮಾಡಿದೀನಿ ಅಂತ ಹೇಳ್ತಾರೆ ಒಂದೇ ಒಂದು ಒಂದೇ ಒಂದು ಗಿಡ ಸಾಮಾಜಿಕ ಅರಣ್ಯದಲ್ಲಿ ಎಷ್ಟೊಂದು ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಮಾತೆ ಪ್ಲೀಸ್ ವೈಲ್ಡ್ ಲೈಫ್ ಅವರು ಅವೆಲ್ಲ ಪ್ರತಿ ದಿವಸ ಅನುಭವಿಸುವಂತ ಈಗ ಅಧ್ಯಕ್ಷರೇ ಸಮಸ್ಯೆ ನಮ್ಮ ಹಿಂದಿನ ಅನುಭವಿಸಿದ್ರು ಒಂದ್ ನಿಮಿಷಪ್ಪ ಟಾಟಾ ಮೆಮೋರಿಯಲ್ ಟ್ರಸ್ಟ್ ನವರು ಒಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನ ಮಾಡ್ತೀವಿ ಕೋಲಾರದಲ್ಲಿ ಅಂತ ಹೇಳಿದ್ರು ನಾವು ಹೋಗಿ ಅವ್ರ ಕೈಯು ಕಾಲು ಹಿಡಿದಿದ್ವಿ. ನಮಗೆ 600-800 crore rupees ಬೇಕು ಅವ್ರು ಬಂದು ನಾವು ಮಾಡ್ತೀವಿ ಅಂತಂದ್ರು. ನೆಹರೂರವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಕಮಲಾ ನೆಹರು ಅವರ ಹೆಸರಿನಲ್ಲಿ ಕಮಲಾ ನೆಹರು ಟ್ಯೂಬರ್ಕ್ಲೋಸಿಸ್ ಸೆಂಟರ್ ಅಂತ KNTB ಅಂತ ಅದ್ರ ಹೆಸರು ಚೆನ್ನೈನವರು ಅಂತ ನಮ್ಮ ಜಿಲ್ಲೆಯಿಂದ ಮಂತ್ರಿ ಆಗಿದ್ದರು ಭಾಳ ದೊಡ್ಡ ಮನುಷ್ಯ ಅವರೆಲ್ಲರೂ ಪಾಲ್ಗೊಂಡು ನಡೆಸ್ತಾ ಇದ್ದಂತಹ ಸಂಸ್ಥೆ ಇವತ್ತಿಗೂ ಅದೇ ಅಲ್ಲಿ ಜಾಗ ಇದೆ ಅಲ್ಲಿ ಮಾಡೋಣ ಅಂದರೆ ತಕ್ಷಣ ಇವರು ಬಂದುಬಿಟ್ರು ಫಾರೆಸ್ಟ್ ಅವರು ಎಲ್ಲ ಎಲ್ಲ ಹಾಸ್ಪಿಟಲ್ ನಡ್ಕೊಂಡು ಬಿಟ್ಟಿದ್ದೀವಿ ನಮ್ಮದು ಫಾರೆಸ್ಟ್ ಅಂತ ನೆಹರುಗೆ ಬುದ್ಧಿ ಇಲ್ಲ ನೋಡಿ ಪ್ರಧಾನಮಂತ್ರಿ ಆಗಿದ್ದವ್ರಿಗೂ ಕೂಡ ಬುದ್ಧಿ ಇಲ್ಲ ಏನು ಅಷ್ಟು ದೊಡ್ಡವರು ಅವರು ಯಾವುದಕ್ಕೆ ಬೇಕಾಗಿದ್ದರೂ ದಾಖಲೆ ಸೃಷ್ಟಿ ಮಾಡಿಬಿಡ್ತಾರೆ ಅವರು ಕಡೆಗೂ ನಮ್ಮ ಕೈಯಲ್ಲಿ ಸಾಧ್ಯ ಆಗಲೇ ಇಲ್ಲ ಕನ್ವಿನ್ಸ್ ಮಾಡೋಕ್ಕೆ ಅವರ ಹಣ ತಗೊಂಡೋಗಿ ಟಾಟಾ ಮೆಮೋರಿಯಲ್ ಟ್ರಸ್ಟ್ ಅವರು ಅಸ್ಸಾಂನಲ್ಲಿ ಹಾಕಿದ್ರು ಎಲ್ಲಿ ತರೋದು ನಾವು 800 crore rupees ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಡಯಾಗ್ನೋಸಿಸಿಂದ ಹಿಡಿದು ಎಂಟೈರ್ ಟ್ರೀಟ್ಮೆಂಟ್ಗೆ ಅದರ ಜೊತೆಗೆ ಕಿದ್ವಾಯ್ದೊಂದು ಒಪ್ಪಂದ ಮಾಡಿಸೋಣ ಬಡವ್ರಿಗೆ ಅನುಕೂಲ ಆಗುತ್ತೆ ಕಿದ್ವಾಯ್ನಲ್ಲಿ ಆ ಧರ್ಮಶಾಲೆಯಲ್ಲೂ ಕೂಡ ಮಲ್ಕೊಳ್ಳೋಕೆ ಜಾಗ ಇಲ್ಲ ಬಡವ್ರಿಗೆ ಅಂಥ ಅಮಾನವೀಯವಾಗಿ ನಡ್ಕೊಳ್ತಕ್ಕಂಥ ಇಲಾಖೆ ಇನ್ನು ಸಾಧ್ಯವೇ ಇಲ್ಲ ಅಕ್ಷರಗಳೇ ಇಲ್ಲ ನಮ್ಮ ಹತ್ರ ಅವ್ರನ್ನ ವರ್ಣಿಸೋದಕ್ಕೆ ರಾಕ್ಷಸರು ಒಂದೇ ಅವರು ಒಂದೇ ರಸ್ತೆಗಳನ್ನೇ ಮಾಡ್ಲಿಕ್ಕೆ ಬಿಡೋದಿಲ್ಲ ರೀ ಇರೋ ರಸ್ತೆನ ಟಾರ್ ಹಾಕ್ಲಿಕ್ಕೆ ಬಿಡೋದಿಲ್ಲ ಆಲ್ಟ್ರೇಷನ್ ಮಾಡ್ಲಿಕ್ಕೆ ಬಿಡೋದಿಲ್ಲ ನಿಮ್ಮ ಶೃಂಗೇರಿಯಿಂದ ಕೆರೆಕಟ್ಟೆ ಮೇಲೆ ಕಾರ್ಕಳಕ್ಕೆ ಹೋಗುವಂತ ರಸ್ತೆ ಇವತ್ತಿಗೂ ಆಗ್ಲಿಲ್ಲ ಅಧ್ಯಕ್ಷರೇ ಈಗ ರಮೇಶ್ ಕುಮಾರ್ ಸಾಹೇಬರು ಮತ್ತೆ ಎಲ್ಲರೂ ಇದ್ರ ಬಗ್ಗೆ ಇಷ್ಟು ಆಳವಾಗಿ ಚರ್ಚೆ ಮಾಡ್ತಾ ಇದೀವಿ ನನ್ನ ಅನುಭವ ಅಷ್ಟು ದೊಡ್ಡದಲ್ಲ ನಾನು ಮಂತ್ರಿಯಾಗಿ ಕೆಲಸ ಮಾಡಿ ಆ ವಿಚಾರಗಳನ್ನು ತಿಳ್ಕೊಂಡು ಇವತ್ತು ನಾವೆಲ್ಲರೂ ಒಂದು ಈ ಸದನದಲ್ಲಿ ಇರ್ತಕ್ಕಂಥ ಸದಸ್ಯರು ಹೇಗೆ ಕಾಣಿಸ್ತಾ ಇದೆ ಅಂದರೆ ನನಗೆ ನಾವೇನು ಅಸಹಾಯಕರ ಇದ್ದೀವಾ ಇದನ್ನು ಸರಿಪಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವ ಆಗ್ತಾ ಇದೆ. ನಾನು ಯಾವುದೇ ನನ್ನ ಇತಿಮಿತಿನಲ್ಲಿ ಇದ್ದರೆ ಖಂಡಿತವಾಗಲೂ ತಾವು ಸಲಹೆ ಕೊಟ್ಟರೆ ಇದನ್ನು ಯಾಕೆ ಸುಮಾರು ವರ್ಷದಿಂದ ಇದು ಇಡೀ ರಾಜ್ಯದಲ್ಲಿ ಈ ಸಮಸ್ಯೆ ನಾನು ಶಾಸಕನಾಗಿದ್ದಾಗ ನನ್ನ ಕ್ಷೇತ್ರದಲ್ಲಿನೂ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀನಿ ಈಗಲೂ. ನನಗೆ ಗೊತ್ತಿಲ್ಲ ಈ ಸದನ ಆದ ಮೇಲೆ ನನ್ನ ಕ್ಷೇತ್ರಕ್ಕೆ ಹೋದಾಗ ಓ ನಮ್ಮ ಶಾಸಕರು ಅರಣ್ಯ ಸಚಿವರಾಗಿದ್ದಾರೆ ಅಲ್ಲಿರ್ತಕ್ಕಂಥ ರೈತರು ಕಾಯ್ತಾ ಇದ್ದಾರೆ ಬಂದ ತಕ್ಷಣವೇ ಆದೇಶ ಕೊಟ್ಬಿಡ್ತಾರೇನೋ ಈ ಅರಣ್ಯ ಇಲಾಖೆಯಲ್ಲಿ ನಾವು ಒತ್ತುವರಿ ಮಾಡಿಕೊಂಡಿಲ್ಲದೆ ಹೋದ್ರೇನು ಸುಮಾರು ವರ್ಷದಿಂದ ನಾವು ಏನು ಇಲ್ಲಿ ರೈತರು ಈ ವ್ಯವಸಾಯ ಮಾಡ್ತಾ ಇದೀವೋ ಅಂಥವರೆಲ್ಲ ಕಾಯ್ತಾ ಇದ್ದಾರೆ. ಇವತ್ತು ನಾನು ನಿಮ್ಮಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ತಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೀರಿ ಎಲ್ಲರೂ ಹೇಳ್ತಾ ಇದ್ದೀರಿ ಬರೀ ಇಲ್ಲಿ ಚರ್ಚೆಯ ಮುಖಾಂತರ ಇದು ಎಲ್ಲಿವರೆಗೆ ರಮೇಶ್ ಕುಮಾರ್ ಸಾಹೇಬರು ಹೇಳಿದ್ರು. ಯಾಕಂದರೆ ಈ ಸಭೆ ಆಗೋಕ್ಕಿಂತ ಮುಂಚೆ ನಾನು ಸಭೆಯನ್ನು ಎಲ್ಲ ಶಾಸಕರನ್ನು ಕರೆದು ನಾನು ಖಂಡಿತವಾಗ್ಲೂ ಹೇಳಿದೆ ಈ ಇಲಾಖೆಯಲ್ಲಿ ಅಂದರೆ ಕೆಲವರು ಹೇಳ್ಬೋದು ಏನಪ್ಪ ನಿಮ್ಮದೇ ಸರ್ಕಾರ ಐತೆಲ್ಲ ನೀನೇ ಪ್ರಶ್ನೆ ಮಾಡ್ತಾಯಿದ್ದೀಯ ಅಂಥೇಳಿ ನನ್ನ ಇತಿಮಿತಿ ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಕು. ಅವತ್ತೊಂದು ದಿವಸ ನಾನು ಇದೇ ಪದವನ್ನು ನಾನು ಬಳಸಿದ್ದೀನಿ ಏನಂಥೇಳಿ ಈ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಒಂದು ರಿಸರ್ವ್ ಪೊಲೀಸ್ ಥರ ವರ್ತನೆ ಇದೆ. ಯಾಕಂದರೆ ಅವರು ಯಾವುದೇ ಒಂದು ಗಾರ್ಡಿಂದ ಹಿಡಿದು ಮೇಲಧಿಕಾರಿವರೆಗೆ ಗಾರ್ಡಿಂದ RFO DCF ಅಲ್ಲಿ ಏನಾದರೂ ಬಡ ಜನರು ಏನಾದರೂ ರೈತಾಗಿ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಒಂದು ಹೆದರಿಕೆಯ ವಾತಾವರಣ ಉಂಟಾಗಿದೆ. ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ
ಇದನ್ನ ಇಲ್ಲೇ ಚರ್ಚೆಗೆ ಬಿಡೋದು ಬೇಡ, ತಾವೆಲ್ಲರೂ ಕುಂತು ಸಲಹೆ ಕೊಟ್ಟರೆ ನನ್ನ ಇಲಾಖೆಯ ನನ್ನ ಇತಿಮಿತಿನಲ್ಲಿ ಬರ್ತಕ್ಕಂಥ ಏನು ಅಧಿಕಾರ ಇದೆ ಖಂಡಿತವಾಗ್ಲೂ ಅದು ಕಾರ್ಯರೂಪಕ್ಕೆ ಬರುವಂತ ಕೆಲಸ ನಾನು ಮಾಡ್ತೀನಿ ಅಂತ ಸದನದ ಮುಖಾಂತರ ನಾನು ಹೇಳಕ್ಕೆ. ಒಂದು ಮಿನಿಟ್ ಇಲ್ಲ, ಒಂದು ಮಿನಿಟ್.